ವೆರಿ ಗುಡ್ ಮಾರ್ನಿಂಗ್ ವೀಕ್ಷಕರೇ ಗುರುವಾರ ಚಾಮರಾಜನಗರ ಜಿಲ್ಲೆಯಲ್ಲಿ ಏನೆಲ್ಲ ನಡೆಯಿತು ಎಂಬುದರ ಬಗ್ಗೆ ಸಂಕ್ಷಿಪ್ತ ನೋಟ ಇಲ್ಲಿದೆ ಮನುಕುಲದ ಹೆಮ್ಮಾರಿಯಾಗಿರುವ ಕೊರೋನಾ ವೈರಸ್ ಗುರುವಾರ ಚಾಮರಾಜನಗರ ಜಿಲ್ಲೆಯಲ್ಲಿ ತನ್ನ ಅಟ್ಟಹಾಸ ಮೆರೆದಿಲ್ಲ ಕೇವಲ ಒಂದು ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿದೆ ಪ್ರಸ್ತುತ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮಾಹಿತಿಯ ಪ್ರಕಾರ 54 ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ದಾಖಲಾಗಿರುವ 54 ಕೊರೋನಾ ಪಾಸಿಟಿವ್ ಪ್ರಕರಣಗಳಲ್ಲಿ ಒಬ್ಬರು ಗುಣಮುಖರಾಗಿ ಕೋವಿಡ್ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ ಉಳಿದವರಲ್ಲಿ ಇಬ್ಬರು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನುವ ಮಾಹಿತಿ ಜಿಲ್ಲಾ ಹೆಲ್ತ್ ಬುಲೆಟಿನ್ನಲ್ಲಿ ತಿಳಿಸಲಾಗಿದೆ ಈ ನಡುವೆ ಚಾಮರಾಜನಗರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ ಗುರುವಾರ ಮಧ್ಯಾಹ್ನ 1 ಗಂಟೆಗೆ ತಮ್ಮ ಫೇಸ್ಬುಕ್ ಅಕೌಂಟ್ನಿಂದ ಲೈವ್ನಲ್ಲಿ ಜಿಲ್ಲೆಯ ಜನತೆಯನ್ನು ಉದ್ದೇಶಿಸಿ ಕೊರೋನಾ ವೈರಸ್ ಹರಡದಂತೆ ಜಿಲ್ಲೆಯಾದ್ಯಂತ ಜಿಲ್ಲಾಡಳಿತ ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ವಿವರವಾಗಿ ತಿಳಿಸಿದ್ದಲ್ಲದೆ ಸಾರ್ವಜನಿಕರು ಆರೋಗ್ಯದ ದೃಷ್ಟಿಯಿಂದ ಜಿಲ್ಲಾಡಳಿತದ ಸೂಚನೆ ಪಾಲಿಸುವಂತೆ ಮನವಿ ಮಾಡಿದರು ಹೊರ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ನಮ್ಮ ಜಿಲ್ಲೆಗೆ ಬರುವುದನ್ನ ನಾವು ತಡೆಗಟ್ಟಬೇಕಾದರೆ ಏನು ಪ್ರವಾಸಿಗರಿದ್ದಾರೆ ಅಥವಾ ಯಾತ್ರಿಗರಿದ್ದಾರೆ ಇವರ ಒಂದು ಬರುವಿಕೆಯನ್ನ ಆಗಮನವನ್ನ ತಡೆಗಟ್ಟಲು ಸೂಕ್ತ ಅಂತ ನಾವು ನಿರ್ಧಾರ ಮಾಡಿರುವ ಹಿನ್ನೆಲೆಯಲ್ಲಿ ಇವತ್ತಿನಿಂದ ನಮ್ಮ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರ್ಲಿಕ್ಕೆ ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಇಷ್ಟು ಕ್ರಮಗಳನ್ನ ನಾವು ಮಾಡುವ ಉದ್ದೇಶ ನಮ್ಮ ಜಿಲ್ಲೆಯ ಜನರ ಆರೋಗ್ಯವನ್ನ ಕಾಪಾಡಬೇಕು, ಅವರ ಸುರಕ್ಷತೆಯನ್ನು ನೋಡಿಕೊಳ್ಬೇಕು ಅಂತ ಹೇಳಿ ಇದರ ಒಂದು ತೀರ್ಮಾನದ ಒಂದು ಪ್ರತಿಫಲವಾಗಿ ನಮ್ಮ ಜಿಲ್ಲೆಯ ಬಹುತೇಕ ಜನರು ವರ್ತಕರುಗಳು ಸ್ವಯಂ ಪ್ರೇರಿತವಾಗಿ ಜಿಲ್ಲಾ ಆಡಳಿತದೊಂದಿಗೆ ಕೈ ಜೋಡಿಸೋದ್ರ ಮೂಲಕ ಅತ್ಯಂತ ಆರೋಗ್ಯಕರವಾದಂತಹ ಒಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಜಿಲ್ಲೆಯ ಜನತೆಯ ಪರವಾಗಿ ಆಡಳಿತದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದ್ರೆ ಈ ಮುಂಬರುವ ಈ ಕೆಲವು ದಿನಗಳು ಕೆಲವು ವಾರಗಳು ಬಹಳ ಬಿಕ್ಕಟ್ಟಿನ ಮತ್ತು ಸಂಕಷ್ಟದ ಕಾಲ, ಆದ್ರಿಂದ ದಯಮಾಡಿ ಸಾರ್ವಜನಿಕರು ಜಿಲ್ಲಾ ಆಡಳಿತದೊಂದಿಗೆ ಸಹಕರಿಸಬೇಕು. ಸಹಕರಿಸುವ ಮೂಲಕ ನಮ್ಮ ಜಿಲ್ಲೆಯಲ್ಲಿ ನಾವು ಮತ್ತಷ್ಟು ಪರಿಣಾಮಕಾರಿಯಾಗಿ ಈ ಸೋಂಕನ್ನ ತಡಿತಕ್ಕಂತ ಅಥವಾ ಬಂದಂತ ಸೋಂಕನ್ನ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡುವಲ್ಲಿ ನೀವೆಲ್ಲರೂ ಸಹಕರಿಸಬೇಕು. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಂತಿರುವ ತಮಿಳುನಾಡಿನಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅಂತಾರಾಜ್ಯ ಗಡಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದು ಎಲ್ಲಾ ಚೆಕ್ಪೋಸ್ಟ್ಗಳನ್ನು ಬಲಪಡಿಸಲಾಗುತ್ತಿದೆ ಹಾಗೂ ಅಂತಾರಾಜ್ಯ ಪ್ರವಾಸಿಗರನ್ನು ಸಾಂಸ್ಥಿಕ ಕ್ವಾರಂಟೈನ್ನಲ್ಲಿ ಇರಬೇಕಾಗುತ್ತದೆ ಎಂದು ಹೇಳಿ ಗುರುವಾರದಿಂದ ಚಾಮರಾಜನಗರ ಮೆಡಿಕಲ್ ಕಾಲೇಜಿನ ಲ್ಯಾಬ್ನಲ್ಲಿ ಜಿಲ್ಲೆಯ ಕೊರೋನಾ ಸೋಂಕಿತರ ಮತ್ತು ಶಂಕಿತರ ಪರೀಕ್ಷೆ ನಡೆಯಲಿದೆ ಎಂದರು. ಜಿಲ್ಲಾಧಿಕಾರಿಗಳ ಫೇಸ್ಬುಕ್ ಲೈವ್ ಬೆನ್ನ ಹಿಂದೆಯೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ ಡಿ ಆನಂದ್ ಕುಮಾರ್ ಅವರು ಸಹ ಫೇಸ್ಬುಕ್ ಲೈವ್ನಲ್ಲಿ ಜಿಲ್ಲೆಯ ಜನತೆಯ ರಕ್ಷಣೆ ಬಗ್ಗೆ ವಿವರಿಸಿದ್ದಲ್ಲದೆ ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದರು. ನಾವು ಈಗಾಗಲೇ ಸಂಜೆ 4 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಎಲ್ಲ ರೀತಿಯ ಮೂವ್ಮೆಂಟ್ಗಳನ್ನ ನಾವು ರಿಸ್ಟ್ರಿಕ್ಟ್ ಮಾಡಿದ್ದೀವಿ. 144 ಸೆಕ್ಷನ್ ಅನ್ನ ಜಾರಿಗೊಳಿಸಿದ್ದೀವಿ. ಅದರ ಪ್ರಕಾರ ಜನರು ಕೂಡ ಸ್ಪಂದನೆ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ ಸಂಜೆ 4 ಗಂಟೆಗೆ ಸ್ಟಾಪ್ ಆಗ್ತಾ ಇದೆ. ಉಳಿದ ಬೆಳಗ್ಗೆ 6 ಗಂಟೆವರೆಗೂ ಜನರ ಮೂವ್ಮೆಂಟ್ಸ್ ಕೂಡ ಅತಿ ರಿಸ್ಟ್ರಿಕ್ಟೆಡ್, ತೀವ್ರವಾದ ಅತ್ಯಂತ ಅವಶ್ಯಕ ವೇಳೆಯಲ್ಲಿ ಮಾತ್ರ ಮೂವ್ಮೆಂಟ್ ಮಾಡುವಂತೆ, ಇಲ್ಲದಿದ್ದರೆ ಮನೆಯಲ್ಲೇ ಉಳಿಯುವಂತೆ ನಾವು ಕೂಡ ಅವರಿಗೆ ಕೋರಿಕೆಗಳನ್ನು ಸಲ್ಲಿಸಿದ್ದೀವಿ. ಜನರು ಅತ್ಯಂತ ಸಂಯಮದಿಂದ ವರ್ತನೆ ಮಾಡ್ತಾ ಇದ್ದಾರೆ. ಪೊಲೀಸರೊಂದಿಗೆ ಮತ್ತು ಜಿಲ್ಲಾಡಳಿತದೊಂದಿಗೆ ಅವರು ಸಂಯಮದಿಂದ ವರ್ತಿಸಿ ಅತ್ಯಂತ ಯಶಸ್ವಿಯಾಗಿ ನಾವು ಇದನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಸಹಕಾರ ಮಾಡಿ ಅಂತ ಹೇಳಿ ಕೇಳೋದಕ್ಕೆ ಬಯಸ್ತೀನಿ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಫೇಸ್ಬುಕ್ ಲೈವ್ ಸಂದೇಶದಿಂದ ಜಿಲ್ಲೆಯ ಜನತೆ ಎಚ್ಚೆತ್ತುಕೊಂಡು ಕೊರೋನಾ ವೈರಸ್ ನಿಯಂತ್ರಣ ಮಾಡಲು ಸಹಕರಿಸಬೇಕಾಗಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಂತಿರುವ ತಮಿಳುನಾಡಿನ ಗಡಿಯಲ್ಲಿ ಕಿಲ್ಲರ್ ಕೊರೋನಾ ಸಮುದಾಯ ಸಂಪರ್ಕದ ಹಂತ ತಲುಪಿದ್ದು ಜನ ಭಯಭೀತರಾಗಿದ್ದಾರೆ.
ಹೀಗಾಗಿ ಹಲವೆಡೆ ಸ್ವಯಂ ಪ್ರೇರಿತವಾಗಿ ಕೆಲವು ರಸ್ತೆ ನಗರಗಳನ್ನು ಲಾಕ್ ಡೌನ್ ಮಾಡಿಕೊಂಡು ವೈರಸ್ ಹರಡದಂತೆ ಎಚ್ಚರಿಕೆ ವಹಿಸುತ್ತಿದ್ದಾರೆ. ಅದರಂತೆಯೇ ಕೊರೋನಾದಿಂದ ರಕ್ಷಣೆ ಪಡೆದುಕೊಳ್ಳಲು ನಮ್ಮ ಗ್ರಾಮದತ್ತ ಯಾರು ಬರಬಾರದೆಂದು ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಜೆಸಿಬಿ ಮೂಲಕ ರಸ್ತೆಯನ್ನು ಅಗೆದು ಅಲ್ಲಿಗೆ ಮುಳ್ಳಿನ ಗಿಡಗಳನ್ನು ಇಟ್ಟು ಲಾಕ್ ಡೌನ್ ಮಾಡಿಕೊಂಡ ಘಟನೆ ಇಂದು ಚಾಮರಾಜನಗರ ತಮಿಳುನಾಡು ಗಡಿಯ ಎಲ್ಲೆಕಟ್ಟೆ ಚೆಕ್ ಪೇಸ್ಟ್ನಲ್ಲಿ ನಡೆಯಿತು. ಅಧಿಕಾರಿಗಳನ್ನು ನಂಬಿಕೊಂಡು ಕುಳಿತರೆ ನಮ್ಮ ಗ್ರಾಮಕ್ಕೆ ಕೊರೋನಾ ಕಾಲಿಡುವುದು ಗ್ಯಾರಂಟಿ ಎಂದು ಅರಿತ ಎಲ್ಲೆಕಟ್ಟೆ ಗ್ರಾಮಸ್ಥರು ಇಂದು ಗ್ರಾಮದ ಮೂಲಕ ಯಾರು ಸಹ ಮುಂದೆ ಪ್ರವೇಶ ಮಾಡಬಾರದೆಂದು ಯೋಚಿಸಿ ಜೆಸಿಬಿ ಮೂಲಕ ಎಲ್ಲೆಕಟ್ಟೆ ಚೆಕ್ ಪೋಸ್ಟ್ ಬಳಿ ರಸ್ತೆಯನ್ನು ಅಗೆದು ಅಲ್ಲಿಗೆ ಮುಳ್ಳಿನ ಗಿಡಗಳನ್ನು ಇಟ್ಟು ಸ್ವಯಂ ಲಾಕ್ ಡೌನ್ ಮಾಡಿಕೊಂಡಿದ್ದಾರೆ. ಗ್ರಾಮಸ್ಥರು ರಸ್ತೆ ಅಗೆದು ಮಾಡಿಕೊಂಡ ಸ್ವಯಂ ಪ್ರೇರಿತ ಲಾಕ್ ಡೌನ್ ನಿಂದ ಕರ್ನಾಟಕ ತಮಿಳುನಾಡಿನ ಒಂದು ಕಡೆಯ ಸಂಪರ್ಕವೇ ಕಡಿತಗೊಂಡಂತಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಗುರುವಾರ ಪ್ರತಿಜ್ಞಾ ದಿನವನ್ನಾಗಿಸಿಕೊಂಡು ಅಧ್ಯಕ್ಷರಾಗಿ ನಿರ್ಗಮಿತ ಅಧ್ಯಕ್ಷ ದಿನೇಶ್ ಗುಂಡೂರಾವ್ರವರಿಂದ ಕಾಂಗ್ರೆಸ್ ಧ್ವಜವನ್ನು ಸ್ವೀಕರಿಸುವ ಮೂಲಕ ಪದಗ್ರಹಣ ಮಾಡಿದರು. ಈ ಸನ್ನಿವೇಶವನ್ನು ಚಾಮರಾಜನಗರ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಜೂಮ್ ಆಪ್ ವೀಕ್ಷಣೆ ಮಾಡುವ ಮೂಲಕ ಪದಗ್ರಹಣ ಸಮಾರಂಭ ವೀಕ್ಷಿಸಿದರು. ಚಾಮರಾಜನಗರ ಜಿಲ್ಲೆಯ 130 ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜೂಮ್ ಆಪ್ ಮೂಲಕವಾಗಿ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ವೀಕ್ಷಣೆ ಮಾಡಿದರು. ಕಳೆದ ಶುಕ್ರವಾರ ಚಾಮರಾಜನಗರ ಜಿಲ್ಲೆಗೆ ಕೊರೋನಾದ ಕರಾಳ ಶುಕ್ರವಾರವಾಗಿದ್ದು ಈ ಶುಕ್ರವಾರ ಕೊರೋನಾ ಸೋಂಕು ಹರಡದಂತೆ ಶುಭ ಶುಕ್ರವಾರವಾಗುವುದೇ ಎನ್ನುವುದು ಸಂಜೆಯ ಹೆಲ್ತ್ ಬುಲೆಟಿನ್ನಲ್ಲಿ ಬರುವ ಮಾಹಿತಿಯಿಂದ ಗೊತ್ತಾಗಲಿದೆ. ಬಿಜೆಪಿ ಮುಖಂಡ ಹಾಗೂ ದಲಿತ ಮುಖಂಡ ವೆಂಕಟರಮಣಸ್ವಾಮಿರವರ 63ನೇ ಜನ್ಮ ದಿನಾಚರಣೆಯನ್ನು ಅವರ ಅಭಿಮಾನಿಗಳು ಮತ್ತು ಹಿತೈಕ್ಷಿಗಳು ಶಾಲು ತೊಡಿಸಿ ಹಾರ ಹಾಕಿ ಕೇಕ್ ಕಟ್ ಮಾಡಿಸುವ ಮೂಲಕ ಆಚರಿಸಿದರು. ಇದೇ ವೇಳೆ ವೆಂಕಟರಮಣಸ್ವಾಮಿರವರ ನೇತೃತ್ವದಲ್ಲಿ ಹೊರ ತಂದ ರ್ಯಾಂಪಿಂಗ್ ಸಾಂಗ್ನ್ನು ಸಹ ಲೋಕಾರ್ಪಣೆ ಮಾಡಲಾಯಿತು. ನಮ್ಮ ಹೆಮ್ಮೆ ಅವರು ಮೇಲ್ ಮಜಾಡ ಅಂದ್ರೆ ಸುಳ್ಳು ಹೇಳಿದ್ರೆ ಮಗನೇ ಬಾಯಿ ಬೀಳುತ್ತಿಲ್ಲ ಅನ್ನೋರು ಹುಟ್ಟಿ ಬೆಳೆದ ನಾಡು ಕೊನೋ ನಮ್ಮನೆಲ್ಲ ಶಾಪಗ್ರಸ್ತ ಪಾದ್ರ ಬೆಳೆಯುತ್ತಿದ್ದ ಅಷ್ಟೊಂದಲ್ಲ ನಿಮ್ಮ ನಾಲ್ಗೆ ಶೋಕಿ ಹೇಳಬೇಡ್ರ ನಮ್ಮ ಹೆಸರು ನಿಮ್ಮಾಡು ಬಂತ ತಪ್ಪಿಗಿರಬೇಕಾ ನಾವು ಹಸಿದ ಮನದಲ್ಲೆಲ್ಲೂ ನೋಡು ನಮ್ಮ ನಗರ ತುಂಬ ರೋದು ಹಸಿರು ನಮ್ಮ ಚಾಮರಾಜನಗರ ಜಿಲ್ಲೆಯ ಬಗ್ಗೆ ಶಾಪಗ್ರಸ್ತ ಜಿಲ್ಲೆ ಎನ್ನುವ ಜನರಿಗೆ ಜಿಲ್ಲೆಯ ಮಹತ್ವದ ಬಗ್ಗೆ ಪರಿಸರ ಮತ್ತಿತರ ಮಾಹಿತಿಯನ್ನು ಉಳ್ಳ ರ್ಯಾಂಪಿಂಗ್ ಸಾಂಗ್ನ್ನು ಗೌತಮ್ ನಟಿಸುವ ಮೂಲಕ ಪರಿಚಯಿಸುವ ಸಾಹಸದ ಹಾಡನ್ನು ಲೋಕಾರ್ಪಣೆ ಮಾಡಿದರು. ನ್ಯೂಸ್ ಡೆಸ್ಕ್ ನ್ಯೂಸ್ 20 ಕನ್ನಡ ಚಾಮರಾಜನಗರ.